नमस्ते वीक्षकरे, सनातन टीवी निमगे मत्ते स्वागत। वाल्मीकि रामायणवु साविरारु वर्षगळिगू प्राचीनवाद्दु। भारतीय हिंदू संस्कृतिय सार आधुनिक कालक्के अल्ल, एल्ल कालक्कू प्रस्तुतवागुव परिपूर्ण मानवत्ववन्नु श्रेष्ठ जीवन मौल्यगळन्नु एत्ति हिडियुव महोन्नत काव्य इदु। तात्विक चिंतने, नीति बोधने, धर्म बोधने, सामाजिक मौल्यगळु, कौटुंबिक मौल्यगळु, राजनीति, आदर्श मानवीय नडे ಎಲ್ಲ ಇದರಲ್ಲಿದೆ। ಶ್ರೀರಾಮನ ಸತ್ಯ ಸಂಧತೆ, ಸೀತಾದೇವಿಯ ಪಾವಿತ್ರತೆ, ಲಕ್ಷ್ಮಣನ ಪ್ರೀತಿ, ಹನುಮಂತನ ಸ್ವಾಮಿನಿಷ್ಠೆ, ಹೀಗೆ ಹಲವಾರು ಹೃದಯಸ್ಪರ್ಶಿ ಪಾತ್ರಗಳು ನಮಗೆ ಇಂದಿಗೂ ಆದರ್ಶವಾಗಿದೆ। ಈ ಮಹಾಕಾವ್ಯದಲ್ಲಿ ರಾಮ ಸೀತೆಯರ ವೃತ್ತಾಂತವೇ ಅಲ್ಲ, ಪ್ರತಿಯೊಂದು ಘಟನೆಯು ಜೀವನ ಮೌಲ್ಯಗಳನ್ನು ತಿಳಿಸಿಕೊಡುತ್ತೆ। ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನು ಒಂದು ಪ್ರಶ್ನೆ ಕೇಳ್ತಾರೆ। ಮಹರ್ಷಿಗಳೇ, ಎಲ್ಲ ಲೋಕಗಳಲ್ಲಿ ಸತ್ಯವಂತನು, ಧರ್ಮನಿಷ್ಠನು, ಧರ್ಮಾರ್ಥ ವಿಚಾರ ತಜ್ಞನು, ಸಕಲ ಸದ್ಗುಣ ಸಂಪನ್ನನು, ಉಪಕಾರ ಸ್ಮರಣೆಯು, ದೃಢ ಸಂಕಲ್ಪಿತನು, ಆದರ್ಶ ಪುರುಷನೂ ಆದವನು, ವೇದ ಪುರಾಣ ಧರ್ಮ ಗ್ರಂಥಗಳ ಮೂಲ ತತ್ವಗಳನ್ನು ಅರಿತು ಅದರಂತೆ ನಡೆಯುವವನು, ವಿದ್ವನ್ ಮಣಿಯು, ಪಿತೃವಾಕ್ಯ ಪರಿಪಾಲಕನು, ಏಕಪತ್ನಿ ವ್ರತನು ಯಾರಾದರೂ ಇದ್ದಾರೆಯೇ ಎಂದು। ನಾರದ ಮಹರ್ಷಿಗಳಿಗೆ ಈ ಪ್ರಶ್ನೆ ಕೇಳಿ ತುಂಬಾ ಖುಷಿಯಾಗುತ್ತೆ। ಹಾಗೆ ವಾಲ್ಮೀಕಿ ಅಂತ ವಿಚಾರವೆತ್ತ ಮಹರ್ಷಿಯ ಜ್ಞಾನ ಜಿಜ್ಞಾಸೆ ಕಂಡು ಆನಂದವೂ ಆಗುತ್ತೆ। ನಾರದ ಮಹರ್ಷಿಗಳು ಹೇಳ್ತಾರೆ, ಇದ್ದಾನೆ, ನೀವು ಕೇಳಿದ ಷೋಡಶ ಗುಣಗಳನ್ನು ಹೊಂದಿರುವ ಏಕೈಕ ವ್ಯಕ್ತಿಯೊಬ್ಬ ಇದ್ದಾನೆ। ಅಂತರ್ಬಾಹಿರೇಂದ್ರಿಯಗಳನ್ನು ಗೆದ್ದ ಜಿತೇಂದ್ರಿಯನು, ಶಕ್ತಿವಂತನು, ತೇಜೋವಂತನು, ಮಹಾಮೇಧಾವಿ, ಸಕಲ ಶಾಸ್ತ್ರ ಪಾರಂಗತ, ನೀತಿ ರಾಜನೀತಿ ಶಾಸ್ತ್ರಜ್ಞ, ಶತ್ರು ಮಿತ್ರರಿಂದಲೂ ಪ್ರೀತಿ ಗೌರವವನ್ನು ಹೊಂದಿರುವವನು, ದೈಹಿಕವಾಗಿ ಮನೋಹರ, ಸುಕೋಮಲವಾದ ಕಂಠ ಹಾಗೂ ಕೆನ್ನೆಗಳು, ರಾಜ ಲಕ್ಷಣದಿಂದ ಕೂಡಿರುವ ಅಗಲವಾದ ವಕ್ಷಸ್ಥಳ, ಧನುರ್ಧಾರಿ ಅಂತ ಕರೆಯೋಕೆ ಸೂಕ್ತವಾದ ದೇಹ, ಮಾಂಸ ಪುಷ್ಟಿಗಳಿಂದ ಕೂಡಿರುವ ಹೆಗಲು, ಶತ್ರು ನಿಗ್ರಹ ಶಕ್ತಿ, ಆಜಾನುಬಾಹು, ತೇಜೋಪೂರ್ಣ ನೇತ್ರಗಳು, ಶ್ರೀಮನ್ನಾರಾಯಣನ ಅವತಾರಿ, ಬ್ರಹ್ಮನಿಗೆ ಸಮಾನವಾದವನು, ಸದ್ಗುಣ ಸಂಪನ್ನನು, ರಣಧೀರ, ಆಶ್ರಿತ ರಕ್ಷಕ, ಶತ್ರು ಸಂಹಾರಕ, ಗಾಂಭೀರ್ಯದಲ್ಲಿ ಸಮುದ್ರನಂತೆ, ಕೋಪದಲ್ಲಿ ಕಾಲಾಗ್ನಿಯಂತೆ, ಕ್ಷಮಾಗುಣದಲ್ಲಿ ಪೃಥ್ವಿಯಂತೆ, ಶಕ್ತಿ ಪರಾಕ್ರಮದಲ್ಲಿ ವಿಷ್ಣುವಿನಂತೆ ಇರುವ ಏಕೈಕ ವ್ಯಕ್ತಿಯೊಬ್ಬ ಇದ್ದಾನೆ। ಆತನೇ ಇಕ್ಷ್ವಾಕು ವಂಶದ ರಾಜನಾದ ದಶರಥನ ಮಗ ಶ್ರೀರಾಮಚಂದ್ರ। ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣಕ್ಕೆ ಮೊದಲ ಬೀಜವೇ ಈ ಘಟನೆ ಎನ್ನಬಹುದು। ವಾಲ್ಮೀಕ ಅಂದರೆ ಹುತ್ತ ಎಂದು ಅರ್ಥ। ಹುತ್ತದಿಂದ ಹೊರಬಂದಿರುವುದರಿಂದ ವಾಲ್ಮೀಕಿ ಅಂತ ಕರೀತಾರೆ। ಶ್ರೀಮದ್ ರಾಮಾಯಣ 24,000 ಶ್ಲೋಕಗಳಿಂದ ಕೂಡಿರುವ ಒಂದು ಮಹಾಗ್ರಂಥ। ಮೂಲ ಸಂಸ್ಕೃತ ಕಾವ್ಯವನ್ನು ಓದಲಾಗದ ಸಾಮಾನ್ಯ ಜನರಿಗೆ ಮೂಲ ಕಥೆಯ ಯಾವ ಸ್ವಾರಸ್ಯವೂ ವಿವರವೂ ಲೋಪವಾಗದಂತೆ ಸರಳವಾಗಿ ಅರ್ಥವಾಗುವ ಹಾಗೆ ಸಿಂಪ್ಲಿಫೈ ಮಾಡಿ ಹೇಳುವ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ। ಸುಮಾರು 100 ಶ್ಲೋಕಗಳಿಂದ ಕೂಡಿರುವ ಸಂಕ್ಷೇಪ ರಾಮಾಯಣ ಅಂತಾರೆ। ಇದನ್ನು ಮಾಲಾ ಮಂತ್ರ ಅಂತಲೂ ಕರೀತಾರೆ। ರಾಮಾಯಣದ ಮುಖ್ಯ ಘಟ್ಟಗಳಿಗೆ ಹೋಗುವುದಕ್ಕೂ ಮುಂಚೆ ಇಂತಹ ಮಹಾಕಾವ್ಯವನ್ನು ರಚಿಸಿದ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ, ಅವರ ಪೂರ್ವ ಕಥೆಯ ಬಗ್ಗೆ ಸ್ವಲ್ಪನಾದರೂ ತಿಳಿದ್ರೆ ಇಂತಹ ಮಹಾಕವಿಗೆ ನಾವು ಸಲ್ಲಿಸೋ ಒಂದು ಚಿಕ್ಕ ಕೃತಜ್ಞತೆ ಅಂತ ನಾನು ಭಾವಿಸ್ತೀನಿ। ಗಿಡ ಮರಗಳು ಸಾಲಾಗಿ ಬೆಳೆದಿರೋ ಒಂದು ದಟ್ಟವಾದ ಅರಣ್ಯ, ಪ್ರಶಾಂತವಾದ ವಾತಾವರಣ, ಹರಿಯುವ ನದಿ ಜಲಪಾತ ತೊರೆಗಳು, ಹಕ್ಕಿಯ ಚಿಲಿಪಿಲಿ ರಾಗಗಳು, ಛಂಗು ಛಂಗನೆ ಹಾರಾಡುತ್ತಿದ್ದ ಜಿಂಕೆಗಳು, ಇಷ್ಟು ಪ್ರಶಾಂತವಾದ ಸ್ಥಳದಲ್ಲಿ ಒಂದು ದರೋಡೆಕೋರರ ದಂಡು ಆ ಕಾಡಿನ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಿದ್ದ ಜನರನ್ನ, ಋಷಿಗಳನ್ನ, ಮುನಿಗಳನ್ನ, ಸಾಧು ಸಂತರನ್ನ ಹಿಂಸೆ ಮಾಡಿ ಅವರಲ್ಲಿದ್ದ ಒಡವೆ ವಸ್ತುಗಳನ್ನು ಅಪಹರಿಸಿ ತಮ್ಮ ಜೀವನ ನಡೆಸ್ತಿದ್ರು। ಇಂತಹ ದರೋಡೆಕೋರನ ಗುಂಪಲ್ಲಿ ಪ್ರಚೇತಸ ಅನ್ನೋ ಒಬ್ಬ ಬೇಡನೂ ಇರ್ತಾನೆ। ಕಾಡಲ್ಲಿ ಪ್ರಯಾಣ ಮಾಡಿ ಬರ್ತಿದ್ದ ಜನರಿಂದ ಸರಕುಗಳನ್ನ ಯಾವ ದಯಾ ದಾಕ್ಷಿಣ್ಯ ಇಲ್ಲದೆ ಕಿತ್ಕೊಂಡು ತನ್ನ ಹೆಂಡತಿ ಮಕ್ಕಳನ್ನ ಸಾಕ್ತಿರ್ತಾನೆ।
ಇದು ಒಂದು ದುಷ್ಟ ವೃತ್ತಿ ಅನ್ನೋ ಭಾವನೆನೆ ಪ್ರಚೇತಸನಿಗೆ ಇರೋಲ್ಲ. ಯಾಕೆ ಅಂದ್ರೆ ಈ ವೃತ್ತಿನೇ ಅವನಿಗೆ ಪ್ರವೃತ್ತಿಯಾಗಿ ಹೋಗಿರುತ್ತೆ. ಒಂದು ಬಾರಿ ಅವನು ಬೇಟೆಗಾಗಿ ಕಾಯುತ್ತಿರುವಾಗ ಆ ಮಾರ್ಗದಲ್ಲಿ ಪುಣ್ಯ ಪುರುಷರಾದ ಭಾರತ್ವಾಜ ಮಹಾಮುನಿಗಳ ದರ್ಶನ ಪ್ರಚೇತಸನಿಗೆ ಉಂಟಾಗುತ್ತೆ. ಪ್ರಚೇತಸ ಎಂದಿನ ತನ್ನ ಪ್ರವೃತ್ತಿಯಂತೆ ಭಾರತ್ವಾಜ ಮಹರ್ಷಿಗಳನ್ನು ಗದರುತ್ತಾ ಹೇಳ್ತಾನೆ, ಮೊದಲು ನಿಮ್ಮಲ್ಲಿರುವ ವಸ್ತುಗಳನ್ನು ತೆಗೆದಿಡಿ, ಇಲ್ಲಾಂದ್ರೆ. ಭಾರತ್ವಾಜ ಮುನಿಗಳು ಮಾತ್ರ ತಮ್ಮ ಕನಿಕರದ ದೃಷ್ಟಿಯಿಂದ ನೋಡಿ ಹೇಳ್ತಾರೆ, ತಮ್ಮ ಇಂಥ ದುಷ್ಟ ಕೃತ್ಯಗಳಿಂದ ಯಾಕೆ ವ್ಯರ್ಥವಾಗಿ ನಿನ್ನ ಪಾಪದ ರಾಶಿಯನ್ನು ನಿನ್ನ ತಲೆ ಮೇಲೆ ಹಾಕುತ್ತಿದೆಯಾ, ಇದನ್ನೆಲ್ಲ ಬಿಟ್ಟು ಧರ್ಮ ಮಾರ್ಗದಲ್ಲಿ ನಡೀಬಾರ್ದ ಅಂತ ಹೇಳ್ತಾರೆ. ಅದಕ್ಕೆ ಪ್ರಚೇತಸ ಹೇಳ್ತಾನೆ, ಇದು ನನ್ನ ವೃತ್ತಿ, ನನ್ನ ಸಂಸಾರ, ಹೆಂಡತಿ ಮಕ್ಕಳನ್ನು ಸಾಕಲು ಕೈಗೊಂಡಿರುವ ಕೆಲಸ ಇದು, ಇದನ್ನ ನಾನು ಕೆಟ್ಟ ಕೆಲಸ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಅಂತ ಹೇಳ್ತಾನೆ. ನೀನು ತಗೊಂಡು ಹೋಗಿ ಕೊಡುತ್ತಿರೋ ಸಾಮಗ್ರಿಗಳನ್ನು, ಒಡವೆಗಳನ್ನು ಹಂಚಿಕೊಳ್ಳುವ ನಿನ್ನ ಹೆಂಡತಿ ಮಕ್ಕಳು ನಿನ್ನ ಪಾಪ ರಾಶಿಯನ್ನು ಮಾತ್ರ ಹಂಚಿಕೊಳ್ಳಲ್ಲ. ಬೇಕಾದ್ರೆ ಮನೆಗೆ ಹೋಗಿ ತಿಳಿದುಕೊಂಡು ಬಾ, ನಾನು ಇಲ್ಲೇ ಇರ್ತೀನಿ ಅಂತಾರೆ ಭಾರತ್ವಾಜ ಮುನಿಗಳು. ಅವರು ಹೇಳಿದಂತೆ ಪ್ರಚೇತಸ ಮನೆಗೆ ಹೋಗಿ ಅವನ ಹೆಂಡತಿ ಮಕ್ಕಳನ್ನ ಇದ್ರ ಬಗ್ಗೆ ಕೇಳ್ತಾನೆ. ಅದಕ್ಕೆ ತನ್ನ ಹೆಂಡತಿ ಮಕ್ಕಳು ಹೇಳ್ತಾರೆ, ಇದರಲ್ಲಿ ನಮ್ಮ ತಪ್ಪೇನಿದೆ, ನಾವ್ಯಾರು ಹೀಗೆಲ್ಲ ಮಾಡು ಅಂತ ಯಾವತ್ತೂ ಹೇಳಿಲ್ಲ, ಹೀಗಿರುವಾಗ ನೀನು ಮಾಡಿರುವ ಪಾಪಾರ್ಜನೆಯಲ್ಲಿ ನಾವೇಕೆ ಭಾಗಿಯಾಗಬೇಕು, ನೀನು ಮಾಡಿದ ಪಾಪಕ್ಕೆ ನೀನೇ ಹೊಣೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಪ್ರಚೇತಸನಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಹತಾಶನಾಗಿ ಪ್ರಚೇತಸ ಭಾರತ್ವಾಜ ಮುನಿಗಳ ಹತ್ರ ಬಂದು ತನಗೆ ದಾರಿ ತೋರಿಸಲು ದೀನನಾಗಿ ಅವರ ಪಾದ ಮುಟ್ಟಿ ಪ್ರಾರ್ಥನೆ ಮಾಡ್ತಾನೆ. ಈ ಬದಲಾವಣೆಯನ್ನು ಕಂಡ ಭಾರತ್ವಾಜ ಮುನಿಗಳಿಗೆ ತುಂಬಾ ಖುಷಿಯಾಗುತ್ತೆ. ಪ್ರಚೇತಸನಿಗೆ ಹೇಳ್ತಾರೆ, ನೀನು ಇಲ್ಲಿಯೇ ಕುಳಿತು ರಾಮ ರಾಮ ಅಂತ ಧ್ಯಾನಿಸ್ತಾ ಇರು, ಆ ರಾಮ ನಾಮವೇ ನಿನಗೆ ದಾರಿ ದೀಪ ಆಗುತ್ತೆ. ಅದಕ್ಕೆ ಪ್ರಚೇತಸ ಹೇಳ್ತಾನೆ, ನಾನು ಆ ಪದವನ್ನೇ ಕೇಳಿಲ್ಲ, ಅದರ ಉಚ್ಚಾರಣೆಯೇ ನನಗೆ ತುಂಬಾ ಕಷ್ಟ, ಗಿಡ ಮರಗಳ ನಡುವೆ ಬೆಳೆದಿರುವ ನನಗೆ ಆ ಪದದ ಉಚ್ಚಾರಣೆ ಹೇಗೆ ಬರುತ್ತೆ? ಭಾರತ್ವಾಜ ಮುನಿಗಳು ನಗುತ್ತಾ ಹೇಳ್ತಾರೆ, ಹಾಗಾದ್ರೆ ಮರ ಮರ ಅಂತ ಜಪಿಸ್ತಾ ಇರು, ಆ ಪದನೇ ರಾಮ ರಾಮ ಎಂದು ಹೇಳುವುದು ನಿನಗೆ ಸುಲಭವಾಗಿ ತಿಳಿಸುತ್ತೆ. ಆ ನಾಮವನ್ನೇ ಜಪಿಸ್ತಾ ಪ್ರಚೇತಸ ಅಲ್ಲೇ ಕುಳಿತುಕೊಂತಾನೆ. ಸಂವತ್ಸರಗಳು ಉರುಳಿ ಹೋಗ್ತವೆ, ಮಳೆ ಬಿಸಿಲು ಚಳಿ ಗಾಳಿ ಇದ್ಯಾವುದರ ಅರಿವೇ ಇಲ್ಲದೆ ಹಸಿವು ಬಾಯಾರಿಕೆಯನ್ನು ಮರೆತು ಧ್ಯಾನದಲ್ಲಿ ಮೈಮರಿತಾನೆ. ಅವನ ಮೈಯೆಲ್ಲ ಧೂಳು ಕಡ್ಡಿಗಳಿಂದ ಆವರಿಸಲು ಶುರುವಾಗಿರುತ್ತೆ. ದಿನಕ್ರಮೇಣ ಆ ಧೂಳೆ ಅವನ ಮೈ ಮೇಲೆ ಹುತ್ತದ ರೂಪದಲ್ಲಿ ಬೆಳೆದಿರುತ್ತೆ. ಇದ್ಯಾವುದರ ಪರಿಜ್ಞಾನನೇ ಇಲ್ಲದೆ ಧ್ಯಾನದಲ್ಲಿ ಮುಳುಗಿ ಹೋಗಿರ್ತಾನೆ ಪ್ರಚೇತಸ. ಮರ ಮರ ಮರಾಮ ಎಂಬ ಉಚ್ಚಾರಣೆಯೇ ರಾಮ ರಾಮ ಎಂಬ ತಾರಕ ಮಂತ್ರದ ರೂಪದಲ್ಲಿ ಮಾರ್ಪಾಟಾಗಿ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿರುತ್ತೆ. ಸುಮಾರು ವರ್ಷಗಳ ನಂತರ ಅತ್ತ ಬಂದ ಭಾರತ್ವಾಜ ಮುನಿಗಳಿಗೆ ದರೋಡೆಕೋರನಾದ ಪ್ರಚೇತಸನ ನೆನಪಾಗುತ್ತೆ. ತಾವು ಉಪದೇಶಿಸಿದ ರಾಮ ಮಂತ್ರದ ಸ್ಮರಣೆಯಾಗುತ್ತೆ. ಅವರು ಉಪದೇಶ ಮಾಡಿದ ಸ್ಥಳದಲ್ಲಿ ಒಂದು ದೊಡ್ಡ ಹುತ್ತ ಬೆಳೆದಿರುತ್ತೆ. ಆ ಹುತ್ತದಿಂದ ದಿವ್ಯ ರಾಮ ನಾಮ ಕೇಳಿಸುತ್ತೆ. ತುಂಬಾ ಸಂತೋಷಗೊಂಡು ಪ್ರಚೇತಸ, ಬಾ ಹೊರಗೆದ್ದು ಬಾ ಅಂತ ಕರೀತಾರೆ. ಹುತ್ತವನ್ನು ಸೀಳಿಕೊಂಡು ಬೇಡ ಹೊರಬರ್ತಾನೆ. ಈಗ ಅವನು ಬೇಡನಾಗಿ ಉಳಿದಿರಲ್ಲ, ಉದ್ದವಾದ ಗಡ್ಡ ಬೆಳೆದಿರುತ್ತೆ. ಅವನ ಕಣ್ಗಳು ಪ್ರಖರವಾದ ತೇಜಸ್ಸಿನಿಂದ ಕೂಡಿರುತ್ತೆ. ದಿವ್ಯ ಪುರುಷನಾಗಿರ್ತಾನೆ ಪ್ರಚೇತಸ. ಭಕ್ತಿಯಿಂದ ರಾಮನಾಮ ಜಪಿಸುತ್ತ ಭಾರತ್ವಾಜ ಮುನಿಗಳ ಕಾಲನ್ನು ಮುಟ್ಟಿ ನಮಿಸ್ತಾನೆ ಪ್ರಚೇತಸ. ಮುನಿಗಳು ಗೌರವದಿಂದ ಪ್ರಚೇತಸನನ್ನು ಮೇಲೆತ್ತಿ ಹೇಳುತ್ತಾರೆ, ಭಲೆ ಭಲೆ ಪರಮ ಭಕ್ತ, ನಿನ್ನ ತಪಸ್ಸನ್ನು ಮೆಚ್ಚಿದೆ. ಹುತ್ತ ಅಂದ್ರೆ ವಾಲ್ಮೀಕದಿಂದ ಹೊರಬಂದಿರುವುದರಿಂದ ಇನ್ಮೇಲೆ ನೀನು ವಾಲ್ಮೀಕಿ ಮುನಿಯಾಗಿರುವೆ, ನಿನಗೆ ಪರಬ್ರಹ್ಮನೇ ಪರಮ ಜ್ಞಾನದ ಬೆಳಕನ್ನು ತೋರಿಸುವನು ಅಂತ ಹೇಳಿ ಅಲ್ಲಿಂದ ನಿರ್ಗಮಿಸ್ತಾರೆ. ಇದೇ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಒಂದು ಚಿಕ್ಕ ಪರಿಚಯ. ರಾಮಾಯಣ ರಚನೆಗೆ ಕಾರಣವಾದ ಕ್ರೌಂಚ ಪಕ್ಷಿಯ ಉದಂತದ ಬಗ್ಗೆ ನಿಮಗೆಲ್ಲ ಹೇಳೋ ಪ್ರಯತ್ನ ಮಾಡ್ತೀನಿ. ನಾರದ ಮುನಿಗಳು ಸಂಕ್ಷೇಪ ರಾಮಾಯಣವನ್ನು ಹೇಳಿ ನಿರ್ಗಮಿಸಿದ ಮೇಲೆ ವಾಲ್ಮೀಕಿ ಮಹರ್ಷಿಗಳಿಗೆ ಮನಸ್ಸೆಲ್ಲ ರಾಮಾಯಣವೇ ಅಥವಾ ರಾಮ ಕಥೆಯೇ ಆವರಿಸಿ ಹೋಗಿರುತ್ತೆ. ರಾಮನ ಗುಣಗಳು, ಸತ್ಯವ್ರತ, ಧರ್ಮ ಪಾಲನೆ ಇವೆಲ್ಲ ನೆನೆದು ಆಶ್ಚರ್ಯಚಕಿತರಾಗಿರ್ತಾರೆ. ವಾಲ್ಮೀಕಿ ಮುನಿಗಳು ಇದನ್ನೇ ಸ್ಮರಿಸ್ತಾ ಸ್ನಾನಕ್ಕೆಂದು ತಾಮಸಾ ನದಿ ತೀರಕ್ಕೆ ಬರ್ತಾರೆ. ತಾಮಸಾ ನದಿಯ ನೀರನ್ನು ನೋಡಿ ತನ್ನ ಶಿಷ್ಯನಾದ ಭಾರತ್ವಾಜನಿಗೆ ಹೇಳ್ತಾರೆ, ಈ ಶುದ್ಧವಾದ ನೀರನ್ನು ನೋಡಿದ್ಯಾ, ಯಾವುದೇ ಕಲ್ಮಶವಿಲ್ಲದಿರುವ ಮನಸ್ಸು ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ಶುದ್ಧವಾಗಿದೆ ಅಲ್ವಾ? ಭಾರತ್ವಾಜ, ಹೌದು ಗುರುಗಳೇ ಅಂತಾನೆ. ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನು ಅಂದ್ರೆ, ವಾಲ್ಮೀಕಿ ಮಹರ್ಷಿಗಳ ಮನಸ್ಸೆಲ್ಲ ರಾಮನ ಗುಣಗಳು ಹಾಗೂ ರಾಮ ಕಥೆಯೇ ತುಂಬಿಕೊಂಡಿರೋದ್ರಿಂದ ಅವರು ನೋಡೋ ಪ್ರತಿಯೊಂದನ್ನು ಅದೇ ದೃಕ್ಕೋಣದಲ್ಲೇ ನೋಡ್ತಿರ್ತಾರೆ ಅಂತ ಅರ್ಥ.
ಸ್ನಾನಾದಿಗಳನ್ನು ಮುಗಿಸಿ ಅಲ್ಲಿಂದ ಹಿಂದಿರುಗುವಾಗ ಒಂದು ಕ್ರೌಂಚ ಪಕ್ಷಿಯ ಜೋಡಿ ತಮ್ಮದೇ ಭಾಷೆಯಲ್ಲಿ ಚಿಲಿಪಿಲಿ ಎಂದು ಸದ್ದು ಮಾಡುತ್ತಾ ಒಂದು ಮರದ ಕೊಂಬೆ ಮೇಲೆ ಕುಳಿತಿರುತ್ತೆ. ಆ ಹೆಣ್ಣು ಗಂಡು ಕ್ರೌಂಚ ಪಕ್ಷಿಗಳೆರಡು ತಮ್ಮದೇ ಆದ ದಾಂಪತ್ಯ ಲೀಲೆಯಲ್ಲಿ ಮುಳುಗಿರುತ್ತೆ. ಪ್ರಕೃತಿಯ ಈ ಸೌಂದರ್ಯವನ್ನು ನೋಡಿ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬಾ ಸಂತೋಷವಾಗುತ್ತೆ. ಇಷ್ಟರಲ್ಲೇ ಬೇಡನೊಬ್ಬ ಹಠಾತ್ತನೆ ಗಂಡು ಪಕ್ಷಿಗೆ ಬಾಣ ಹೊಡೆದು ಕೆಳಗುರುಳಿಸ್ತಾನೆ. ಕೆಳಗೆ ಬಿದ್ದ ಗಂಡು ಪಕ್ಷಿ ನೋವಿನಿಂದ ವಿಲವಿಲ ಅಂತ ಒದ್ದಾಡ್ತಿರುತ್ತೆ. ಇದನ್ನ ನೋಡಿದ ಹೆಣ್ಣು ಪಕ್ಷಿ ತನ್ನ ಗಂಡನ ಈ ವೇದನೆಯನ್ನು ನೋಡಲಾರದೆ ಆ ಗಂಡು ಕ್ರೌಂಚದ ಮೇಲೆ ತನ್ನ ರೆಕ್ಕೆಯನ್ನು ಬಡಿತಾ ಅತೀವ ದುಃಖದಲ್ಲಿ ಹಾರಾಡ್ತಾ ಕಣ್ಣೀರು ಹಾಕ್ತಿರುತ್ತೆ. ಈ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡಿದ ವಾಲ್ಮೀಕಿ ಮಹರ್ಷಿಗಳ ಮನಸ್ಸು ಅತೀವ ದುಃಖದಲ್ಲಿ ಮುಳುಗಿರುತ್ತೆ. ಗಂಡು ಹಕ್ಕಿಯನ್ನು ಬಾಣದಿಂದ ಹೊಡೆದು ಪ್ರಾಣ ತೆಗೆದ ಆ ಬೇಡನ ಮೇಲೆ ಅತೀವ ಕೋಪ ಉಂಟಾಗುತ್ತೆ. ವಾಲ್ಮೀಕಿ ಮಹರ್ಷಿಗಳ ಕಣ್ಣು ಕೋಪದಿಂದ ಕೆಂಪಾಗಿರುತ್ತೆ. ಅವರು ಬೇಡನತ್ತ ನೋಡ್ತಾ ಹೇಳ್ತಾರೆ, ಮಾನಿಷಾದ ಪ್ರತಿಷ್ಠಾಂತ್ವ ಮಗಮಹ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿಹಿ ಕಾಮಮೋಹಿತಂ. ಅಂದ್ರೆ ಎಲೈ ಬೇಡನೆ, ಅನ್ಯೋನ್ಯತೆಯಿಂದ ಕೂಡಿದ್ದ ಈ ಗಂಡು ಹೆಣ್ಣು ಪಕ್ಷಿಗಳ ಪೈಕಿ ಕಾಮಪರಾವಸ್ಥೆಯಲ್ಲಿದ್ದ ಒಂದನ್ನು ಕೊಂದೆ, ಆದ್ದರಿಂದ ನೀನು ಬಹಳ ವರ್ಷಗಳ ಕಾಲ ಬದುಕಬೇಡ ಅಂತಾರೆ. ಹೀಗೆ ಶಪಿಸಿದ ಹಿಂದೆಯೇ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬಾನೇ ಬೇಜಾರಾಗಲು ಶುರುವಾಗುತ್ತೆ. ನಾನೇಕೆ ಶಾಪ ಕೊಡಬೇಕಿತ್ತು ಅನ್ನೋ ಪಶ್ಚಾತ್ತಾಪ ಮಹರ್ಷಿಗಳ ಹೃದಯದಲ್ಲಿ ಮೂಡಲು ಶುರುವಾಗುತ್ತೆ. ಯಾಕೆ ಅಂದ್ರೆ ಪೂರ್ವದಲ್ಲಿ ಅವರು ಬೇಡನೇ ಆಗಿದ್ದವರು, ಆದ್ರೆ ಈ ಮಾ ನಿಷಾಧವೆಂಬ ಶಾಪ ವಾಕು ಮತ್ತೆ ಮತ್ತೆ ಅವರ ಮನಸ್ಸಿನಲ್ಲಿ ಸ್ಮರಣೆಗೆ ಬರಲು ಶುರುವಾಗುತ್ತೆ. ಯಾಕೆ ಈ ತರ ಆಗ್ತಿದೆ ಅನ್ನೋ ಆಶ್ಚರ್ಯ ಮಹರ್ಷಿಗಳಿಗೆ ಆಗುತ್ತೆ. ಆಗ ಮಹರ್ಷಿಗಳು ತಮ್ಮ ಶಿಷ್ಯನನ್ನು ಕರೆದು ಇದರ ಬಗ್ಗೆ ಕೇಳ್ತಾರೆ. ಆಗ ಶಿಷ್ಯನಾದ ಭರತ್ವಾಜನು ತನಗೂ ಹೀಗೆ ಆಗ್ತಿದೆ ಗುರುಗಳೇ ಅಂತ ಹೇಳ್ತಾನೆ. ಮಹರ್ಷಿಗಳು ಹೇಳ್ತಾರೆ, ಮಾನಿಷಾಧವೆಂಬ ಶಾಪ ವಾಕ್ಯವು ಸುಂದರವಾದ ಶಬ್ದ ರೂಪದ ತರ ಇದೆ. ಛಂದೋಬದ್ಧ ರೀತಿಯಲ್ಲಿ 32 ಅಕ್ಷರಗಳಿಂದ ಕೂಡಿದೆ. ಇದು ಅನುಷ್ಠಾಪ ಛಂದಸ್ಸಿನಲ್ಲಿದೆ. ಹಾಡಲು ಸೂಕ್ತವಾಗಿದೆ. ತಂತಿಬದ್ಧ ವಾಯಿದ್ಯಗಳಿಂದ ನುಡಿಸಲು ಸೂಕ್ತವಾಗಿದೆ. ನನಗೆ ಕೋಪದಲ್ಲಿ ಬಂದ ಮಾತು ಇಷ್ಟು ಅದ್ಭುತವಾಗಿ ಬರಲು ಹೇಗೆ ಸಾಧ್ಯ ಎಂದು ತಿಳಿಯುತ್ತಿಲ್ಲ ಎಂದು ಹೇಳುತ್ತಾರೆ ಮಹರ್ಷಿಗಳು. ಇದೇ ಯೋಚನೆಯಲ್ಲಿ ಮುಳುಗಿದ್ದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷವಾಗ್ತಾರೆ. ಅವರನ್ನು ಆಶ್ರಮಕ್ಕೆ ಬರಮಾಡಿಕೊಂಡು ಸತ್ಕರಿಸಿದ ನಂತರ ಚತುರ್ಮುಖ ಬ್ರಹ್ಮರಲ್ಲಿ ಮಹರ್ಷಿಗಳು ಮಾನಿಷಾಧವೆಂಬ ಶಾಪ ವಾಕಿನ ಬಗ್ಗೆ ಅದು ಮೂಡಿಬಂದ ರೀತಿಯ ಬಗ್ಗೆ ಹೇಳಿ ತಮ್ಮ ತಲ್ಲಣ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಉತ್ತರವಾಗಿ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಮುನಿಪುಂಗವ ವ್ಯಥೆ ಪಡಬೇಡ, ನೀನು ಕೊಟ್ಟ ಶಾಪ ವಾಕ್ಯವೇ ಈಗ ಸರ್ವೋತ್ಕರ್ಷ ಶ್ಲೋಕವಾಗಿದೆ. ಇದು ನನ್ನ ಸಂಕಲ್ಪಾನುಸಾರವಾಗಿ ಇದೆ ರಾಮಾಯಣ ಕಥೆ. ಹೀಗೆ ಹೇಳುತ್ತಿದ್ದಂತೆ ಮಹರ್ಷಿಗಳಿಗೆ ಆಶ್ಚರ್ಯವಾಗುತ್ತೆ. ಅದು ಹೇಗೆ ಎಂದು ಈಗ ವಿವರಿಸ್ತೀನಿ ನೋಡಿ. ಮಾ ನಿಷಾದ ಪ್ರತಿಷ್ಠಾಂತ್ವ ಮಗಮಹ ಶಾಶ್ವತಿ ಸಮಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿಹಿ ಕಾಮಮೋಹಿತಂ. ಇಲ್ಲಿ ನಿಷಾದ ಅಂದ್ರೆ ಒಂದು ಅರ್ಥ ಬೇಡ ಅಂತ, ಇನ್ನೊಂದು ಅರ್ಥ ಮಾ ಅಂದ್ರೆ ಲಕ್ಷ್ಮೀದೇವಿ. ಇಲ್ಲಿ ಮಾ ನಿಷಾದ ಅಂದ್ರೆ ಲಕ್ಷ್ಮೀ ಸಮೇತ ಶ್ರೀನಿವಾಸ, ಅಂದ್ರೆ ಸೀತಾ ಸಮೇತ ರಾಮ ಎಂದು ಅರ್ಥ. ಈಗ ಈ ಶ್ಲೋಕದ ಅರ್ಥ ಅಥವಾ ದೃಕ್ಕೋಣ ಬದಲಿಸಿ ನೋಡಿದ್ರೆ ಹೀಗೆ ಬರುತ್ತೆ. ಯುಕ್ತಾಯುಕ್ತ ವಿಚಕ್ಷಣೆಯನ್ನು ಮರೆತು ಕಾಮ ಮೋಹಿತರಾಗಿರುವ ರಾಕ್ಷಸ ಜೋಡಿಯಾದ ರಾವಣ ಮಂಡೋದರಿಗಳಲ್ಲಿ ರಾವಣನೆಂಬ ಕ್ರೌಂಚ ಪಕ್ಷಿಯನ್ನು ನಿನ್ನ ಬಾಣದಿಂದ ಹೊಡೆದುರುಳಿಸಿದ ರಾಮನೇ, ನಿನಗೆ ಮಂಗಳವಾಗಲಿ ಎಂದು ಬದಲಾಗುತ್ತೆ. ಈ ಶ್ಲೋಕ ರಾಮಾಯಣವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೋಡಿದ್ರೆ ಒಂದೊಂದು ದೃಕ್ಕೋಣದಲ್ಲಿ ಒಂದೊಂದು ಅರ್ಥ ಕಾಣುತ್ತೆ. ಇದೇ ಶ್ಲೋಕದಲ್ಲಿ ರಾಮಾಯಣದ ಎಲ್ಲಾ ಕಾಂಡಗಳು ಅಂದ್ರೆ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂದಾಕಾಂಡ, ಸುಂದರಾಕಾಂಡ, ಯುದ್ಧಕಾಂಡ, ಕೊನೆಯದಾಗಿ ಉತ್ತರಾಕಾಂಡವು ಅಡಗಿದೆ. ಇದರ ವಿವರಣೆ ಮುಂದಿನ ಎಪಿಸೋಡ್ಗಳಲ್ಲಿ ಬೇಕಾದ್ರೆ ಕೊಡ್ತೀನಿ. ಚತುರ್ಮುಖ ಬ್ರಹ್ಮ ಹೀಗೆ ಹೇಳಿದ ಮೇಲೆ ವಾಲ್ಮೀಕಿ ಮಹರ್ಷಿಗಳಿಗೆ ತುಂಬಾ ಸಂತೋಷವಾಗುತ್ತೆ. ಬ್ರಹ್ಮ ವಾಲ್ಮೀಕಿ ಮಹರ್ಷಿಗಳನ್ನು ರಾಮಾಯಣ ರಚನೆ ಮಾಡಲು ಆಜ್ಞಾಪಿಸ್ತಾರೆ. ಹಾಗೂ ನೀನು ರಚನೆ ಮಾಡುವ ಸಂದರ್ಭದಲ್ಲಿ ರಾಮಾಯಣದಲ್ಲಿ ಬರುವ ಎಲ್ಲ ಪಾತ್ರಗಳು ಅಂದ್ರೆ ರಾಮ, ಲಕ್ಷ್ಮಣ, ಸೀತಾದೇವಿ, ರಾಕ್ಷಸರಿಂದ ಹಿಡಿದು ಕಪಿ ಸೇನೆಯವರೆಗೂ ಎಲ್ಲರ ಮನಸ್ಸಿನಲ್ಲಿ ಏನೇನು ಅನ್ಕೊಂಡಿದ್ರು ಅನ್ನೋ ವಿಷಯಗಳನ್ನ ಭಾಸವಾಗುವಂತೆ ಆಗಲಿ. ಇದರಲ್ಲಿ ಸುಳ್ಳಾಗಲಿ, ನಡೆಯದಿರುವ ಸಂಗತಿಗಳಾಗಲಿ, ತಪ್ಪಾಗಲಿ ಯಾವುದೂ ಇರುವುದಿಲ್ಲ. ರಾಮಾಯಣ ಹೇಗೆ ನಡೆಯಿತೋ ನಿನಗೆ ಹಾಗೇ ಭಾಸವಾಗುವಂತೆ ವರ ಕೊಡುತ್ತಿದ್ದಾನೆ. ಅಷ್ಟೇ ಅಲ್ಲ, ನಿನ್ನನ್ನು ಆದಿಕವಿ ಎಂದು ಗುರುತಿಸಿ ಈ ಭೂಮಂಡಲ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ಈ ರಾಮಾಯಣ ಕಥೆ ಜನಪ್ರಚಾರಣೆಯಲ್ಲಿರುತ್ತೆ. ನಿನಗೆ ನನ್ನ ಲೋಕದಲ್ಲಿ ಚಿರಾಯುವಿನ ಸ್ಥಾನ ಸಿಗುತ್ತೆ. ನಿನ್ನಲ್ಲಿ ಮಹತ್ಕಾವ್ಯ ಶಕ್ತಿ ಉದ್ಭವವಾಗಲಿ. ನಿನ್ನಿಂದ ರಚಿಸಲ್ಪಡುವ ಈ ಮಹಾಕಾವ್ಯ ಯುಗ ಯುಗಾಂತರದವರೆಗೂ ಜನರ ಬಾಯಲ್ಲಿ ನೆನೆಯಲಿ ಅಂತ ಹೇಳಿ ಅಲ್ಲಿಂದ ಅಂತರ್ಧಾನರಾಗ್ತಾರೆ ಚತುರ್ಮುಖ ಬ್ರಹ್ಮ.
ವಾಣಿ ವಲ್ಲಭನ ಆದೇಶದಂತೆ ಮಹರ್ಷಿಗಳು ಬರೆಯಲು ಆರಂಭಿಸುತ್ತಾರೆ. ಶ್ರೀರಾಮಚಂದ್ರನ ದಿವ್ಯ ಕಥಾಮೃತ ಧಾರೆ ಕಾವ್ಯ ಗಂಗೆಯ ರೀತಿಯಲ್ಲಿ ಮಹರ್ಷಿಗಳ ಮನಸ್ಸಿನಲ್ಲಿ ಹೊರಹರಿಯೋಕೆ ಶುರುವಾಗುತ್ತೆ. ಅಯೋಧ್ಯ ನಗರದ ವೈಶಿಷ್ಟ್ಯತೆಯ ಬಗ್ಗೆ ಹಾಗೂ ಅಲ್ಲಿನ ಪ್ರಜೆಗಳು ಪ್ರಭುವಿನ ಪರಿಪಾಲನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಯೋಣ. ಪೂರ್ವಕಾಲದಲ್ಲಿ ಕೋಸಲ ಅನ್ನೋ ಒಂದು ರಾಜ್ಯವಿತ್ತು. ಬಹಳ ಕಾಲಗಳಿಂದ ಅನೇಕ ಮಂದಿ ರಾಜರ ಕೀರ್ತಿಯುತ ಆಳ್ವಿಕೆಗೆ ಹೆಸರುವಾಸಿ. ಸರಯೂ ನದಿ ತೀರದಲ್ಲಿ ಕಂಗೊಳಿಸುವ ಈ ರಾಜ್ಯದ ರಾಜಧಾನಿಯೇ ಅಯೋಧ್ಯ. ಈ ಅಯೋಧ್ಯ ನಗರವನ್ನು ತನ್ನ ಸಂಕಲ್ಪ ಬಲದಿಂದ ನಿರ್ಮಿಸಿದವನು ಮನುಚಕ್ರವರ್ತಿ. 12 ಯೋಜನೆಗಳಷ್ಟು ಉದ್ದ, 3 ಯೋಜನೆಗಳಷ್ಟು ಅಗಲದಲ್ಲಿ ಶತ್ರು ದುರ್ಭೇದ್ಯವಾಗಿ ನಗರದ ಸುತ್ತಲೂ ಎತ್ತರವಾದ ಕೋಟೆಗಳನ್ನು ನಿರ್ಮಿಸಿ ನಗರವನ್ನು ಸುಭದ್ರಗೊಳಿಸಲಾಗಿತ್ತು. ಮಹಾಪಾದಗಳು ಅನ್ನುವ ವಿಶಾಲವಾದ ಬೀದಿಗಳು ನಿರ್ಮಿಸಲಾಗಿತ್ತು. ಅಯೋಧ್ಯೆಯ ಮಧ್ಯದಲ್ಲಿ ರಾಜಪ್ರಾಸಾದವಿತ್ತು. ಇದರಲ್ಲೇ ದಶರಥ ಮಹಾರಾಜ ನಿವಾಸವಿದ್ದ. ಇದರ ಸುತ್ತಲೂ ಮಂತ್ರಿಗಳು, ಸೇನಾಧಿಪತಿಗಳು, ರಾಜಪುರೋಹಿತರು, ಇತರ ಮುಖ್ಯ ವ್ಯಕ್ತಿಗಳು ನಿವಾಸವಿದ್ದರು. ವಿಸ್ತಾರವಾದ ರಾಜಮಾರ್ಗಗಳಿದ್ದು ಸಾಲಾಗಿ ನಿರ್ಮಿಸಲ್ಪಟ್ಟ ಮಳಿಗೆಗಳೂ ಇತ್ತು. ಅಯೋಧ್ಯೆಯು ಮುತ್ತು, ರತ್ನ, ವಜ್ರ, ಮಾಣಿಕ್ಯಗಳಿಗೆ ಹೆಸರುವಾಸಿಯಾಗಿತ್ತು. ಸಾಕಷ್ಟು ವ್ಯಾಯಾಮ ಶಾಲೆಗಳು, ನೃತ್ಯ ಶಾಲೆಗಳು, ಶಿಕ್ಷಣ ಭವನಗಳು ನಿರ್ಮಿತವಾಗಿತ್ತು. ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಅಯೋಧ್ಯೆಯ ಜನರು ಸದಾ ಸುಖ, ಶಾಂತಿ, ದಯೆ, ದಾಕ್ಷಿಣ್ಯ, ನೆಮ್ಮದಿಯಿಂದ ಇದ್ದವರು. ಪ್ರತಿಯೊಬ್ಬರೂ ಧರ್ಮವನ್ನು ತಿಳಿದವರೇ ಆಗಿದ್ರು ಹಾಗೂ ಪ್ರತಿಯೊಬ್ಬರೂ ತೃಪ್ತರಾಗಿದ್ರು. ಎಲ್ಲೂ ಈರ್ಷ್ಯಾ ಅಸೂಯೆಗಳೇ ಇರಲಿಲ್ಲ. ಎಲ್ಲರೂ ದಾನಿಗಳು ಹಾಗೂ ಸತ್ಯವಂತರೂ ಆಗಿದ್ರು. ಪ್ರತಿಯೊಬ್ಬರೂ ಧನವಂತರೇ ಆಗಿದ್ರು. ಹಸುಗಳು, ಕುದುರೆಗಳು ಧನ ಧಾನ್ಯದಿಂದ ಇದ್ದವರಾಗಿದ್ರು. ಪ್ರತಿಯೊಬ್ಬರೂ ಕುಟುಂಬಿಯಾಗಿದ್ರು. ಇಲ್ಲಿ ಕುಟುಂಬಿ ಅಥವಾ ಕುಟುಂಬ ಅಂದ್ರೆ ಅಜ್ಜಿ, ತಾತ, ತಂದೆ, ತಾಯಿ, 2 ಗಂಡು ಸಂತಾನ, 2 ಸೊಸೆಯಂದಿರು, ಮಗಳು ಹಾಗೂ 1 ಅತಿಥಿ. ಇಷ್ಟೂ ಜನ ಸಂತೃಪ್ತಿಯಿಂದ ಕೂಡಿ ಊಟ ಮಾಡಿದ ಮನೆಗಳು ಇದ್ದ ನಗರ ಅಯೋಧ್ಯ ನಗರ. ಪ್ರತಿಯೊಬ್ಬರ ಕಿವಿಯಲ್ಲಿ ಕುಂಡಲಗಳು, ತಲೆಗೆ ಕಿರೀಟ ಅಥವಾ ಪೇಟ, ಆಭರಣಗಳು ಹಾಕದಿರುವವರು ಅಥವಾ ಅಲ್ಪ ಭೋಗಿಗಳು ಯಾರೂ ಇರಲಿಲ್ಲ. ಇಲ್ಲಿ ಎಲ್ಲರೂ ಸಮಾನರಾಗಿದ್ರು ಅಂತ ಹೇಳೋ ಉದ್ದೇಶ ನನ್ನದಲ್ಲ, ಎಲ್ಲರೂ ತೃಪ್ತರಾಗಿದ್ರು ಅಂತ ಅಷ್ಟೇ. ಅಲ್ಲಿ ಅಯೋಧ್ಯ ನಗರದಲ್ಲಿ ವ್ಯವಸಾಯ ಸಮೃದ್ಧಿಯಾಗಿತ್ತು. ಧಾನ್ಯಗಳು, ಕಬ್ಬು ಯಥೇಚ್ಛವಾಗಿ ಬೆಳೆದಿತ್ತು. ನೀರು ತುಂಬಿ ತುಳುಕುತ್ತಿತ್ತು. ಯಾವಾಗಲೂ ಸಾಧು ಸಂತರಿಂದ, ಋಷಿ ಮುನಿಗಳಿಂದ ಜನರಿಗೆ ಧರ್ಮ ಬೋಧನೆ ನಡೀತಿತ್ತು. ಸದಾಕಾಲ ವೀಣಾನಾದ, ಭೇರಿ ಮೃದಂಗಗಳ ಮಧುರ ಧ್ವನಿ ಕೇಳಿಬರುತ್ತಿತ್ತು. ಅಲ್ಲಿ ದೀನರಾಗಲಿ, ರೋಗಿಗಳಾಗಲಿ, ಮನೋವ್ಯಕುಲತೆಯಿಂದ ಇದ್ದವರಾಗಲಿ ಯಾರೂ ಇರಲಿಲ್ಲ. ಚಾತುರ್ವರ್ಣದವರು ತಮ್ಮ ತಮ್ಮ ವರ್ಣದ ಧರ್ಮಗಳನ್ನು ಲೋಪವಿಲ್ಲದಂತೆ ನಡೆಸಿಕೊಂಡು ಬರ್ತಿದ್ರು. ಬ್ರಾಹ್ಮಣರೆಲ್ಲ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ತತ್ವನ ನಿತ್ಯ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಂಡವರಾಗಿದ್ರು. ಇಷ್ಟು ಅದ್ಭುತವಾದ ಅಯೋಧ್ಯೆಯನ್ನು ಪಾಲಿಸುತ್ತಿರುವ ರಾಜನಾದ ದಶರಥನ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ರಘುವಂಶ ಪ್ರಜಾಪಾಲನೆಗೆ ಹೆಸರುವಾಸಿ. ಅದೇ ವಂಶದಲ್ಲಿ ಬಂದ ದಶರಥನೂ ಸಹ ವೇದಶಾಸ್ತ್ರಗಳನ್ನು ತಿಳಿದವನು, ಸತ್ಯನಿಷ್ಠನು, ಧರ್ಮಾರ್ಥ ಕಾಮಗಳನ್ನು ಅನುಸರಿಸುತ್ತಿದ್ದವನು. ದುಷ್ಟ ನಿಗ್ರಹ, ಶಿಷ್ಟ ಪಾಲನೆ, ಮಿತ್ರ ಸಂಗ್ರಹದಲ್ಲಿ ದಶರಥನು ಎತ್ತಿದ ಕೈ. ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥ, ಸಾಧಕ, ಅಶೋಕ, ಮಂತ್ರಪಾಲ, ಸುಮಂತ್ರ ಮೊದಲಾದವರು ದಶರಥನಿಗೆ ರಾಜಕಾರ್ಯದಲ್ಲಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದ ಪ್ರಧಾನರು. ಪರಮ ಪುನೀತರಾದ ವಸಿಷ್ಠರು ಹಾಗೂ ವಾಮದೇವರು ರಾಜಪುರೋಹಿತರಾಗಿದ್ದರು. ಅಷ್ಟೇ ಅಲ್ಲದೆ ಗೂಢಾಚಾರರು ಇದ್ದರು. ರಹಸ್ಯಗಳನ್ನು ಹಾಗೂ ಆಡಳಿತದ ಬಗ್ಗೆ ಪ್ರಜೆಗಳ ಅಭಿಪ್ರಾಯವನ್ನು ರಾಜನಿಗೆ ತಿಳಿಸುತ್ತಿದ್ದರು. ರಘುವಂಶದ ಪರಂಪರೆಯಲ್ಲಿ ಇಕ್ಷ್ವಾಕು, ದಿಲೀಪ, ರಘು, ಅಜ ಮೊದಲಾದ ರಾಜರು ಸತ್ಯ, ಧರ್ಮ, ನ್ಯಾಯಕ್ಕೆ ಚ್ಯುತಿ ಬಾರದಂತೆ ಆಳಿ ಅಪಾರವಾದ ಹೆಸರು ಪಡೆದವರು. ಅಜನ ಮಗನೇ ದಶರಥ ಚಕ್ರವರ್ತಿ. ದಶರಥನ ರಥವು ಬ್ರಹ್ಮನಗರ, ಇಂದ್ರಲೋಕ, ಅಗ್ನಿಲೋಕ, ಯಮಲೋಕ, ನೈಋತಿ, ವರುಣ, ಕುಬೇರ, ಈಶಾನ್ಯವೆಂಬ ಅಷ್ಟ ದಿಕ್ಪಾಲಕರ ನಗರಗಳಿಗೆ, ನಾಗಲೋಕ ಹಾಗೂ ಪಾತಾಳಲೋಕಕ್ಕೂ ಹೋಗಿ ಬರುತ್ತಿದ್ದರಿಂದ ದಶರಥ ಎಂದೇ ವಿಖ್ಯಾತನಾಗಿದ್ದ. ದಶರಥ ರಾಜನಿಗೆ ಕೌಸಲ್ಯ, ಕೈಕೇಯಿ, ಸುಮಿತ್ರ ಎಂಬ ರಾಣಿಯರು, ಇವರಲ್ಲದೆ 350 ಉಪಪತ್ನಿಯರು ಸಹ ಇದ್ದರು. ಈತ ಅಜಾತಶತ್ರು. ಈತನ ಪ್ರತಾಪ ಅಷ್ಟ ದಿಕ್ಕುಗಳಲ್ಲಿ ಪ್ರಜ್ವಲಿಸಿತ್ತು. ದಶರಥನನ್ನು ಎದುರಿಸಲು ಶತ್ರು ರಾಜರು ಹೆದರುತ್ತಿದ್ರು. ಸ್ನೇಹಿತರೆ, ಇದು ಅಯೋಧ್ಯೆ ಬಗ್ಗೆ ಹಾಗೂ ದಶರಥ ಮಹಾರಾಜನ ಬಗ್ಗೆ ಒಂದು ಚಿಕ್ಕ ಪರಿಚಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸನಾತನ ಸಂಪ್ರದಾಯಗಳ ಬಗ್ಗೆ
ಯಾವುದೇ ಸಂದೇಹವಿದ್ದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಶ್ರೀರಾಮ್.